ತಮ್ಮ ಹೆಸರು? ಅಂಕಪ್ಪ. ಎಸ್ ಸರ್, ತಗೊಂಡು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಮಲ್ಲಿಪುರ ಗ್ರಾಮ ಪಂಚಾಯತಿ. ಮಲ್ಲಿಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಇದೇ ಮೊದಲ ಬಾರಿನಾ? ಇದೇ ಮೊದಲ ಬಾರಿ. ಮೊದಲ ಬಾರಿನ ನೀತಿ ಮೊದಲ ಬಾರಿನ ಗೆದ್ದಿದ್ದೀರಾ, ಹೇಗನ್ನಿಸ್ತಿದೆ ಸರ್ ಈಗಿನ ಒಂದು ಪೊಲಿಟಿಕ್ಸ್? ಈಗಿನ ಪೊಲಿಟಿಕ್ಸ್ ಒಳ್ಳೆ ಆಡಳಿತ ಚೆನ್ನಾಗಿದೆ, ಒಳ್ಳೆ ಕ್ಯಾಂಡಿಡೇಟ್ಗಳಿವೆ, ಒಳ್ಳೆ ನಮ್ಮ ಶಾಸಕರು, ನಮ್ಮ ಒಳ್ಳೆ ತಂಡದಲ್ಲಿ ಒಳ್ಳೆ ಅಧ್ಯಕ್ಷರು ಕೂಡ ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತಿಲ್ಲಿದ್ದಾರೆ. ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಯಬೇಕು ಅಂತ ಒಂದು ಯೋಜನೆಗಳ ಮಾಡ್ಕೊಂಡಿದ್ದೀವಿ. ಅದೇ ಸ್ವಚ್ಛತೆ ನಮ್ಮ ಗ್ರಾಮಗಳ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಗಳ ಎಷ್ಟು ಗ್ರಾಮಗಳು ಬರುತ್ತೆ? 8 ಗ್ರಾಮಗಳು ಬರ್ತವೆ. ಅದನ್ನು ಸ್ವಚ್ಛತೆ ಕಾಪಾಡಿ ಅದನ್ನು ಹಿಂದೂ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಯೋಜನೆ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಅಂತ ಒಂದು ಕಡ್ಡಾಯವಾಗಿ ಒಂದು ಪಡಿಸಿದ್ದೀವಿ. ಹಾಂ ಸರ್, ಈಗ ಈಗ ಇಷ್ಟೆಲ್ಲ ಒಂದು ಯೋಜನೆಗಳು ಹಾಕೊಂಡು ಈಗ ಒಂದು ಪೊಲಿಟಿಕ್ಸ್ಗೆ ಬಂದಿದ್ದೀರಾ, ಪೊಲಿಟಿಕ್ಸ್ಗೆ ಈಗ ಬಂದಿ ಸರ್, ಈಗ ತಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿ ಒಂದು ಬದಲಾವಣೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ? ಬದಲಾವಣೆ ಇಂದಿನ ದಿನಗಳಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅದನ್ನು ಸಮಸ್ಯೆಗಳನ್ನು ಬಾಗೆ ಜನಗಳು ಕಷ್ಟಪಡ್ತಾ ಇದ್ರು. ಅದನ್ನು ಸ್ವಲ್ಪ ಈಗ ಬಂದ ಒಂದು ತಿಂಗಳಲ್ಲಿ ಅದನ್ನು ಸ್ವಲ್ಪ ನಿವಾರಣೆ ಮಾಡಿ ಒಂದು ಸ್ವಚ್ಛತೆಯನ್ನು ಕಾಪಾಡಿದ್ದೀವಿ. ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ದೀವಿ. ಸ್ವಚ್ಛತೆಯನ್ನು ಕಾಪಾಡಿದ್ದೀರಿ ಅಂದ್ರೆ ಮುಖ್ಯವಾಗಿ ಸ್ವಚ್ಛತೆ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ? ಹೌದು ಸರ್. ಈಗ ರಾಜಕೀಯಕ್ಕೆ ತಾವು ಬಂದಿದ್ದೀರಾ, ಯಾವ ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಾ? ಬಿಜೆಪಿಯಲ್ಲಿ ಬೆಂಬಲಿತ. ಬಿಜೆಪಿ ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಾ. ಒಟ್ಟು ಎಷ್ಟು ಮತ ಬಂದಿತ್ತು ಸರ್? ನಮಗೆ ಲೀಡಿಂಗ್ ಬಂದು 536 ಮತಗಳು ಬಂದಿದ್ದೀವಿ. ಲೀಡಿಂಗು 436, ನಿಮಗೆ ಬಂದಿದ್ದು? ಅದು ಒಟ್ಟು ಟೋಟಲ್ 436 ಮತಗಳು ಬಂದಿವೆ. ಲೀಡಿಂಗ್ ಎಷ್ಟು ಸರ್? 536. ಒಟ್ಟು 436 ಲೀಡಿಂಗ್. ತಮಗ್ ಬಂದಿದ್ ಮತ ಮತ 480 ಮತಗಳನ್ನ ಬಂದಿತ್ತು. 480 ಮತ. ಹಾ ಸರ್, ಈಗ ತಾವು ಈಗ ಒಂದು ರಾಜ್ಯ ಈಗ ಗ್ರಾಮಾಂತರ ಒಂದು ರಾಜಕೀಯಕ್ಕೆ ಬಂದಿದ್ದೀರಾ, ಈಗ ಗ್ರಾಮದಲ್ಲಿ ಸರ್ ಈಗ ಕೆಲವೊಂದು ಕಡೆ ಈಗ ರೋಡಿನ ವ್ಯವಸ್ಥೆ ಸರಿ ಇಲ್ಲ, ಈಗ ಅದ್ರ ಬಗ್ಗೆ ತಾವು ಒಬ್ರು ಉಪಾಧ್ಯಕ್ಷರಾಗಿ ಇಟ್ಕೊಂಡು ತಾವು ಯಾವ ರೀತಿಯಾದ ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ. ರೀತಿಯಲ್ಲಿ ಒಂದು ಸರ್ಕಾರಿ ಒಂದು ಮೇಲ್ಕಂಡ ಅಧಿಕಾರಿಗಳಾದ್ರೆ ಯು ಆಗಿರ್ಬೋದು, ಇಲ್ಲ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರುಗಳು ಹೇಳಿ ನಮ್ಮ ಊರಿನ ಸಮಸ್ಯೆ ಈ ಥರ ಇದೆ, ಅದೊಂದು ಬಗೆಹರಿಸಿಕೊಡಿ ಅಂತ ನಾವು ಕೂಡ ಒತ್ತಡ ತಂದು ನಮ್ಮ ಜನಗಳಿಗೆ ಅನುಕೂಲತೆ ಮಾಡೋ ರೀತಿ ಮಾಡ್ತಾ ಇದ್ದೀರಾ ಸರ್. ಈಗ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ? ಇದ್ದಾರೆ. ಅವ್ರ ಹೆಸರು? ನಮ್ಮ ಅಧ್ಯಕ್ಷರಾದ ಚಿಕ್ಕಸ್ವಾಮಿ ಸೋಮವತಿ ಅವರು ಹಾಗೂ ಶಾಸಕರಾದ ಚಿಕ್ಕಸ್ವಾಮಿ ಅವರು, ಅವರು ಕೂಡ ಇದ್ದಾರೆ. ಎಲ್ಲ ಬಿಜೆಪಿದು ಶಾಸಕರು ಇದ್ದಾರೆ, 15 ಸೀಟು ಶಾಸಕರು ಇದ್ದಾರೆ. ಎಲ್ಲರೂ ಸೇರಿ ಒಂದುಗೂಡಿಸಿ ನಮ್ಮ ಕಾರ್ಯಗಳನ್ನು ನಿರ್ವಹಿಸುವ ಅಂತ ಹೇಳುವ ಒಂದು ರೀತಿಯಲ್ಲಿ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸರ್. ಈಗೇನಂದ್ರೆ ಈಗಿನ ಒಂದು ರಾಜಕೀಯಕ್ಕೆ ಎಜುಕೇಶನ್ ಬೇಕೋ ಬೇಡವಾ ಸರ್? ಎಜುಕೇಶನ್ ಬೇಕಿತ್ತು. ಬೇಕಿತ್ತು. ಓಕೆ ಸರ್. ಹಾಗೆ ಈಗಿನ ಯುವಕರು ಕೂಡ ರಾಜಕೀಯ ಕಡೆ ಬರ್ತಾ ಇದ್ದಾರೆ ಅವರಿಗೆಲ್ಲ ತಾವೊಂದು ಯಾವ ರೀತಿಯಾದ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ? ಅವರಿಗೆಲ್ಲ ಇದೀಗ ತಾನೇ ಎಜುಕೇಶನ್ ಮುಖ್ಯವಾಗಿ ಅವರ ಒಂದು ತಿಳುವಳಿಕೆ ಬಟ್ ಏನಂತ ಹೇಳಿದ್ರೆ
ಎಷ್ಟು ವೆಜುಕೇಶನ್ ಕೂಡ ತಿಳುವಳಿಕೆ ಇರಲ್ಲ, ಕಾಮಗಾರಿಗಳು ಮಾಡಲ್ಲ, ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಆದ್ರೂ ಕೂಡ ಈ ವೆಜುಕೇಶನ್ ಇಲ್ಲದವನು ಕೂಡ ಆ ಒಂದು ರೀತಿಯನ್ನು ಎತ್ತಿಡಿತಾವ್ರೆ ನಮ್ಮಲ್ಲಿ ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತ. ಅದು ವೆಜುಕೇಶನ್ ಮಾತ್ರ ಅಲ್ಲ, ಅದ್ರ ಒಳಗೆ ಟೆಕ್ನಿಕಲ್ ಕೂಡ ಉಪಯೋಗಿಸಬೇಕು. ಟೆಕ್ನಿಕಲ್ ಕೂಡ ಉಪಯೋಗಿಸಬೇಕು. ಈ ಮಾರ್ಗ ಹೋಗೋದ್ರೆ ಈ ಮಾರ್ಗ ಆಗುತ್ತೆ ಅಂತ ಹೇಳೋ ರೀತಿಯಲ್ಲಿ ಟೆಕ್ನಿಕಲ್ ಕೂಡ ಉಪಯೋಗಿಸಬೇಕು. ಸರ್, ಈಗ ಏನಂದ್ರೆ ಈಗಿನ ಒಂದು ಗ್ರಾಮದ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳು ಏನೇನಿದೆ? ನಮಗೆ ಡ್ರೈನೇಜು, ಕುಡಿಯುವ ನೀರಿನ ಯೋಜನೆ, ಡ್ರೈನೇಜು ಹಾಗೂ ನಮ್ಮ ವ್ಯಾಪ್ತಿ ವಿದ್ಯುತ್ ಸಮಸ್ಯೆಗಳು ಸ್ವಲ್ಪ ಒಂದು ಸಮಸ್ಯೆ ಇದೆ. ಈಗ ಜನರು ದಿನನಿತ್ಯ ಹಾಗೂ ಹೋಗುವ ಸಮಸ್ಯೆಗಳಂತ ಏನೇನಿದೆ ಸರ್? ಆಗು ಹೋಗುವ ಸಮಸ್ಯೆ ಅಂದರೆ ಒಂದು ಜನಕ್ಕೆ ಒಂದು ಹುಷಾರಿಲ್ದಿರ್ಬೋದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲದ ಕಾರಣ ತುಂಬ ದೂರದಲ್ಲಿ ಹೋಗಿ ಚಿಕಿತ್ಸೆ ಪಡೆಯಬೇಕಂತ ಒಂದು ಅನಿವಾರ್ಯ ಇದೆ. ಆದ ಕಾರಣ ನಮ್ಮ ಗ್ರಾಮದಲ್ಲೇ ಒಂದು ಹಾಸ್ಪಿಟ್ಲ್ ತೆರೆದಿದ್ದು ಕೂಡ ಆದರೆ ಈ ಯಾವ ಉಪಯೋಗ ಒಂದು 10 ವರ್ಷದ ಮೇಲೆ ಆಗಿದೆ, ಅದನ್ನು ಯಾವ ಉಪಯೋಗ ಪಡಿಸಿದೆ, ಸುಮ್ಮ ಹಂಗೆ ಖಾಲಿ ಬಿದ್ದಿದೆ. ಅದಕ್ಕೆ ಒಂದು ಡಾಕ್ಟ್ರ್ ಅನಿವಾರ್ಯ ನಮಗೆ, ನಮ್ಮ ಗ್ರಾಮದ ಜನಗಳನ್ನು ಕಾಪಾಡೋಕ್ಕೆ, ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕ್ಕೆ ನಮ್ಮಲ್ಲಿ ಒಂದು ಹಾಸ್ಪಿಟ್ಲ್ ಅನಿವಾರ್ಯ. ಹಾಸ್ಪಿಟ್ಲ್ ಅನಿವಾರ್ಯ. ಹಾಂ ಸರ್, ಈಗ ಕಡೆಯದಾಗಿ ತಮಗೊಂದು ಪ್ರಶ್ನೆ ಏನಂದರೆ, ಈಗ ತಗೊಂಡು 480 ವೋಟ್ ತಗೊಂಡು 430 ವೋಟ್ ಲೀಡಿಂಗಿಂದ ಗೆದ್ದಿದ್ದೀರಾ, ಅದಕ್ಕೆ ಕಾರಣ ತಮ್ಮ ಗ್ರಾಮದ ಮತ ಬಂದವರೇ, ಅವರಿಗೆಲ್ಲ ಈ ಸಂದರ್ಭದಲ್ಲಿ ತಾವು ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ 101 ನಮನಗಳ ಮುಖಾಂತರ ನಮ್ಮ ಊರು ಗ್ರಾಮದ ಜನಗಳಿಗೆ ನಮನನ್ನು ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್, ಇದೇ ರೀತಿ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಹೇಳಿ ಆಶಿಸ್ತಾ, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ.